ಹೇಗಿದ್ದೀರಾ? ಯಾವಾಗಲೂ ಹೇಗಿರ್ತೀನೋ ಹಾಗೇ ಇದ್ದೀನಿ. ನಾನು ಯಾರು ಅಂತ ಗೊತ್ತಾಯ್ತಾ? ಗಂಡಸಲ್ಲ ಅಂತ ಗೊತ್ತಾಯ್ತು. ಹೆಸರು ಹೇಳೋಣ ಅಂದ್ರೆ ಇದರಲ್ಲಿ ಮುಖ ಕಾಣಲ್ವಲ್ಲ, ಇದು ದೂರವಾಣಿ, ದೂರ್ಮುಖ ಅಲ್ಲ. ಚಿಕ್ಕ ವಯಸ್ಸಿನ ಚಿನಕುರಳಿ ಮಾತನ್ನ ಇನ್ನೂ ಬಿಟ್ಟಿಲ್ಲ. ಓ, ಇದೇನು ಇದಕ್ಕಿದ ಹಾಗೆ ಹಗಲಲ್ಲೇ ಉದಯವಾಗಿ ಬಿಟ್ಟಿದ್ಯಾ? ಯಾಕೆ? ನಿನ್ನ ಹೆಸರು ಚಂದ್ರ ತಾನೆ, ಅದಕ್ಕೆ. ನಾನೀಗ ಬರೀ ಚಂದ್ರ ಅಲ್ಲ, ಡೆಪ್ಯೂಟಿ ಕಮಿಷನರ್ ಚಂದ್ರ. ಓ, ಐ ಆಮ್ ಸಾರಿ ಡೆಪ್ಯೂಟಿ ಕಮಿಷನರ್ ಮಿಸ್ ಚಂದ್ರ ಅವರೇ, ಮರೆತು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟೆ, ಮನ್ನಿಸಬೇಕು. ಇನ್ಮೇಲೆ ಮರ್ಯಾದೆಯಾಗಿ ಮಾತಾಡಿಸ್ತೀನಿ. ಭಾರಿ ಮರ್ಯಾದೆ. ನೀವು ಕೊಡೋ ಮರ್ಯಾದೆ ಏನಂತ ನನಗೆ ಗೊತ್ತಿಲ್ವಾ? ಪೇಪರ್ನಲ್ಲಿ ನೀವು ಬರ್ದಿದ್ದನ್ನ ನಾನು ಓದಿಲ್ವಾ? ಮಂತ್ರಿಗಳ ತಾಳಕ್ಕೆ ಜಿಲ್ಲಾಧಿಕಾರಿಗಳು ಕುಣಿತ. ಖಂಡಿಸಬೇಕಾದಾಗ ಖಂಡಿಸೋದು, ಪ್ರಶಂಸೆ ಮಾಡಬೇಕಾದಾಗ ಪ್ರಶಂಸೆ ಮಾಡೋದು ಪತ್ರಕರ್ತನ ಕರ್ತವ್ಯ. ಜಿಲ್ಲಾಧಿಕಾರಿ ಚಂದ್ರ ಅವರ ಸಾಹಸ ಮೆಚ್ಚಿಕೊಂಡು ಒಂದು ಲೇಖನ ಬರಿಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರಿ. ಮೇಡಮ್, ಹೆಂಡದ ಅಂಗಡಿನ ಕೆಡವಿ ಧ್ವಂಸ ಮಾಡಿಬಿಟ್ರಂತಲ್ಲ, ಕಾಂಗ್ರಾಚುಲೇಷನ್ಸ್. ಕಾಂಗ್ರಾಚುಲೇಷನ್ಸ್ ಇರಲಿ. ನಿಮ್ ತಾಯಿ ತಂಗಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಅವರ ಕುಟುಂಬ ಹೇಗಿದೆ? ನಮ್ಮನೆ ವಿಷಯ ಕೇಳ್ತಾ ಇದ್ದೀರಾ? ನನ್ನ ತಂಗಿ ಜರ್ನಲಿಸಂ ಓದಿ ಮನೇಲಿ ಕವಡೆ ಆಡ್ತಾ ಕೂತಿದ್ದಾಳೆ. ನನ್ನ ತಮ್ಮ ಶೇಖರ್ ಕಾಲೇಜ್ ಹೋಗ್ತಾನೆ, ಬರ್ತಾನೆ, ಬರ್ತಾನೆ, ಹೋಗ್ತಾನೆ. ಬರೀ ಹೋಗಿ ಬಂದು ಮಾಡ್ತಾ ಇದ್ದಾನಾ ಅಥವಾ ಏನಾದರೂ ಓದ್ತಾನೋ ಇದ್ದಾನಾ? ಅದು ಇಯರ್ ಎಂಡ್ ಅಲ್ಲೇ ಗೊತ್ತಾಗುತ್ತೆ.